ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕುರಟಗೆರೆ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದ್ಮೂರ್ಲೆ ಪರಮೇಶ್ವರ್ ಗೆಲ್ಸಿದ್ರೆ ಸಿಎಂ ಪರಮೇಶ್ವರ್ ಅವರಿಗೆ ಇಲ್ಲಿ ಗೆದ್ದಿದ್ದಾರೆ ಅಲ್ಲಿ ಶಾಸಕರು ಅಂಡ್ ಸುಧಾಕರ್ ಲಲ್ ಜೆಡಿಎಸ್ ನಿಂದ ಹಾಗೆ ಮಾಜಿ ಶಾಸಕರವರು ಬಿಜೆಪಿಯಿಂದ ಮುನಿಯಪ್ಪ ಹಾಗೆ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಅಧಿಕಾರಿಯಾಗಿದ್ದವ್ರಿಗೆ ಟಿಕೆಟ್ ನನಗೆ ಅಂತ ಓಡಾಡ್ತಿದ್ದಾರೆ ಅಂಡ್ ಮುನಿಯಪ್ಪ ಬಹಳ ವರ್ಷಗಳಿಂದ ಇಲ್ಲಿ ಗ್ರೌಂಡ್ ಅಲ್ಲಿ ಕೋವಿಡ್ ಟೈಮ್ ಎಲ್ಲ ಕೆಲಸ ಮಾಡಿ ಸಹಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿ ಇಲ್ಲಿ ಗೆದ್ದಿಲ್ಲ ಇವತ್ತಿನವರೆಗೆ ಅಂದ್ರೆ ಬಿಜೆಪಿ ಟಿಕೆಟ್ಗಾಗಿ ಮುನಿಯಪ್ಪ ವರ್ಸಸ್ ಅನಿಲ್ ಕುಮಾರ್ ನಡುವೆ ಫೈವ್ ಫೋರ್ಟಿ ಅಂಡ್ ಕಾಂಗ್ರೆಸ್ ಇಂದ ಡಾಕ್ಟರ್ ಕಂಟೆಸ್ಟ್ ಮಾಡ್ತಾರೆ ಜೆಡಿಎಸ್ ಲಾಲ್ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಒಂದು ಸ್ವಲ್ಪ ಬಿಜೆಪಿಯವರೆಲ್ಲ ಸೇರ್ಕೊಂಡು ಆಕ್ಸಿಡೆಂಟ್ ಗಳು ಒಂದಾಗಿದ್ರೆ ಇಲ್ಲಿ ಹತ್ರ ಬರ್ತಿದೆ ಬಟ್ ಈಗಲೂ ವರ್ಸಸ್ ಈ ಕ್ಷಣಕ್ಕೆ ವರ್ಸಸ್ ಏನು ಟೇಕ್ ಆಫ್ ಆಗಿಲ್ಲ ಆ ಮಟ್ಟಿಗೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಫೈಟ್ ಅಂದ್ರೆ ಡಾಕ್ಟರ್ ಪರಮೇಶ್ವರ್ ವರ್ಸಸ್ ಸುಧಾಕರ್ ಲಾಲ್ ನಮ್ಮ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಈ ಕ್ಷೇತ್ರದಲ್ಲಿ ಜೆಡಿಎಸ್ ನ ಸುಧಾಕರ್ ಲಾಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅವ್ರು ಮುನ್ನಡೆ ಇದಾರೆ ಈಗ ಕೌಂಟಿಂಗ್ ಶುರುವಾದಾಗ ಬ್ಯಾಲೆಟ್ ಇದು ಅಂಚೆ ಮತ ನೋಡ್ಕೊಂಡೆ ಸೆಲೆಬ್ರೇಷನ್ ಮಾಡಬಾರ್ದು ಕಡೆ ಸುತ್ತಿನವರೆಗೂ ಕಾಯ್ಬೇಕು ಇದಂಗೆ ಲಾಸ್ಟ್ ಮಂತ್ ಬೇರೆ ಇತ್ತು ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಪಂಚರತ್ನ ಯಾತ್ರೆ ಹೋಗ್ಬೇಕಾದ್ರೆ ಇದೇ ಕೊರಟಗೆರೆಯಲ್ಲಿ ಸುಧಾ ಏನು ಸುಧಾಕರ್ ಗೆ ಗೆಲ್ತಾರೆ ಪರಮೇಶ್ವರ್ ನ ಸೋಲ್ಸಿದ್ ಯಾರು ಅಂತ ಸ್ವಾಮಿ ಪ್ರಶ್ನೆ ಹಾಕಿದ್ರು ಆಯ್ತಾ ಪರಮೇಶ್ವರ್ ಸೋದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ ಪ್ರಶ್ನೆ ಹಾಕಿದ್ರು ಇದೇ ಪ್ರಶ್ನೆ ಪರಮೇಶ್ವರ್ ಲಾಸ್ಟ್ ಟೈಮ್ ಕೊರಟಗೆರೆಗೆ ಹೋಗಿದ್ದಾಗ ಒಂದು ತಿಂಗಳ ಹಿಂದೆನೆ ಸೊ ನನ್ನ ಸೋಲ್ಸ್ ಬಿಡ್ರಿ ಹದಿಮೂರರಲ್ಲಿ ಇಲ್ಲಾಂದ್ರೆ ಸಿಎಂ ಆಗಿಬಿಡ್ತಾ ಇದ್ದೆ ಅಂತ ಸೊ ಈಗ ಚರ್ಚೆ ಆಗ್ತಿರೋದು ಹದಿಮೂರಲ್ಲಿ ಸೋಲ್ಸಿದಿರ ಇಪ್ಪತ್ತ್ ಮೂರಲ್ಲಿ ಗೆಲ್ಸಿ ನನ್ನ ಅಂತ ಪರಮೇಶ್ವರ್ ಕೇಳ್ತಾ ಇದ್ದಾರೆ ಬಟ್ ಆ ಒಂದು ಅಲೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅವ್ರಿಗೆ ಈಗ ಪಂಚರತ್ನ ಯಾತ್ರೆ ಹೋದ್ಮೇಲೆ ಅಂತೂ ಸ್ವಲ್ಪ ಜೆ ಡಿ ಎಸ್ ಸ್ವಲ್ಪ ಬೂಸ್ಟ್ ಆಗ್ತಾ ಇದೆ ಖಂಡಿತ ನೀವು ಹೇಳಿದ್ ಕರೆಕ್ಟು ಕೆಲವೊಂದು ರಾಜಕಾರಣದಲ್ಲಿ ಒಂದು ಅಸಹ್ಯದ ಪರಮಾವಧಿ ಇದೆ ರಾಜಕಾರಣ ಶತ್ರುವಿನ ವಿರುದ್ಧ ನೇರವಾಗಿ ಯುದ್ಧ ಮಾಡಬೇಕು ಯುದ್ಧ ಮಾಡಬೇಕು ಇಂಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇನ್ನೊಂದು ಕ್ಷೇತ್ರದಲ್ಲಿ ಯಾರನೋ ಸೋಲ್ಸಿ ಅವರ ಅವಕಾಶ ಕಿತ್ಕೊಂಡ್ ಬೆಳೆಯೋದ್ ರಾಜಕೀಯ ಅಲ್ಲ ನೀವು ನಾವು ಚರ್ಚೆ ಮಾಡ್ತಿದ್ವಿ ಯಾರು ಯಾರು ವಿಷಯ ಕೊರಟಗೆರೆ ಕುಟುಂಬದ ಮತಗಳನ್ನ ಜೆಡಿಎಸ್ ಕಾಕ್ಸಿದ್ರು ಪರಮೇಶ್ವರ್ನ ಸೋಲ್ಸಿದ್ರು ಅವ್ರು ಸಿಎಂ ಆದ್ರು ಅಂತ ಚರ್ಚೆ ಇರೋದು ಇವೇನು ಇದನ್ನು ಒಳಗಡೆ ಉತ್ಸಿಡುವಂತ ಅವಶ್ಯಕತೆ ಏನಿಲ್ಲ ಹೌದು ಕುಮಾರಸ್ವಾಮಿ ಹೇಳ್ತಾ ನೇರವಾಗಿ ಅವತ್ತು ಪರಮೇಶ್ವರ್ನ ಸೋಲ್ಸಿದ್ದು ಸಿದ್ದರಾಮಯ್ಯ ಪರಮೇಶ್ವರ್ ಸಿಎಂ ಆಗ್ಬಿಡ್ತಾರೆ ಅಂತ ಅಂತ ಹೇಳಿದಲ್ಲ ನಡೀತಾ ಹಾಗೆ ಕೊರಟಗೆರೆಯಲ್ಲಿ ಬಿಜೆಪಿ ಗೆದ್ದಿಲ್ಲ ಬಟ್ ಮುನಿಯಪ್ಪ ಬೆಂಬಲಿ ಸ್ವಲ್ಪ ಅಲ್ಲಿ ಸೃಷ್ಟಿ ಮಾಡಿದ್ರು ಕಳೆದ ಒಂದು ಹತ್ತು ವರ್ಷದಲ್ಲಿ ಮಾಡಿ ಒಂದು ಕೋವಿಡ್ ಟೈಮ್ ಅಲ್ಲಿ ತುಂಬಾ ಕೆಲಸವನ್ನ ಮಾಡಿದ್ರು ಅವ್ರು ಕೆಲವೊಂದಿಷ್ಟು ಬೆಂಬಲಿಗರು ಮಾತಾಡ್ತಿದ್ರು ನಮ್ಮ ಕರ್ನಾಟಕ ಜೊತೆ ಕೂಡ ಅನಿಲ್ ಕುಮಾರ್ ನ ಕರ್ಕೊಂಡ್ಬಂದ್ ಎರಡು ತಿಂಗಳಿಂದ ಅವ್ರಿಗೆ ಟಿಕೆಟ್ ಕೊಟ್ಬಿಡ್ತಾರೆ ಹಾಗೆ ಹೀಗೆ ನಾವೆಲ್ಲ ಬೇರೆ ಕಡೆ ಬಿಜೆಪಿ ಇಬ್ರು ಕೈ ಆಗಲ್ಲ ಪರಮೇಶ್ವರ್ ಪತ್ರ ಕೇಳಿ ನೋಡಿ ಅಂತಾರ ಅವರು ಬಿಜೆಪಿ ಅವ್ರ ಹೆಂಗವ್ರೆ ಇತ್ತ ಪರಮೇಶ್ವರ್ ಸುಧಾಕರ್ ಲಲ್ ಹೇಳ್ತಾರ ಸುಧಾಕರ್ ಅಮಿಷಾ ಮಾತಾಡಿ ಸುಧಾಕರ್ ಲಲ್ ಈ ಮಟ್ಟ ಬಿಜೆಪಿ ಅವ್ರು ಇವ್ರ್ ಹೆಂಗೆ ಅಂದ್ರೆ ಒಂದು ಮತದಾರರ ಕೊಂಡ್ ಸರ್ಕಾರ ಮಾಡ್ಬೇಕು ಎಲ್ಲರೂ ಗೆದ್ದವ್ರು ಕೊಂಡು ಸರ್ಕಾರ ಸರ್ಕಾರ ಮಾಡಬೇಕು ಸರ್ಕಾರ ಮಾಡ್ಬೇಕಷ್ಟೇ ಈ ಮೆಂಟಾಲಿಟಿ ಹಾಗಾಗಿ ನೀವೇನು ಸುಲಭಾನ್ಕೆ ಬಿಡಿ ಅವ್ರಿಗೆ ಸಂಕ್ರಾಂತಿ ಕಳ್ದ ಮೇಲೆ ರಾಜಕೀಯದಲ್ಲಿ ಸಂಕ್ರಾಂತಿಗಳಾಯ್ತು ನೋಡ್ತಾ ಇರಿ ಸಖತ್ ಮಜಾ ಇರ್ತದೆ ಬಟ್ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಪ್ರಕಾರ ಕೊರಟಗಿರಿಯಲ್ಲಿ ಜೆಡಿಎಸ್ ಜೆಡಿಎಸ್ ನ ಸುಧಾಕರ್ ಲಾಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ